ನಮಸ್ಕಾರ ರೀಪ ಎಲ್ಲರಿಗೂ. ಈಗ ನೋಡಿದ್ರ ಚುಮು ಚುಮು ಚಳಿಗಾಲ ಐತಿ. ಈ ಸೀಸನ್ದಾಗ ಎರಡು ಕೆಲಸ ಕರೆಕ್ಟಾಗಿ ಆಗ್ಬಿಡ್ಬೇಕು. ಬೆಚ್ಚಗೆ ನಿದ್ದೆ ಆಗ್ಬೇಕು, ಮತ್ತು ಅವಾಗ ಅವಾಗ ಬಿಸಿ ಬಿಸಿದ ಏನಾರ ಹೊಟ್ಟಿಗೆ ಬೀಳ್ತಿರ್ಬೇಕು. ಆ ಥರ ಖಾದ್ಯಗಳನ್ನು ನಿಮಗೂ ತಿನ್ಬೇಕನ್ಸಿದ್ರೆ ಇಲ್ಲಿ ನಿಮಗಂತ ಐತೆ ನೋಡ್ರಿ, ದಾವಣಗೆರೆ ಬೆಣ್ಣೆ ದೋಸೆ. ಹುಬ್ಬಳ್ಳಿ ವಿದ್ಯಾನಗರ ಆರ್ಟ್ಸ್ ಕಾಲೇಜ್ ಸರ್ಕಲ್ನಾಗ ಇರುವಂಥ ಈ ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ ನಿಮ್ಮ ಹೊಟ್ಟೆ ಹಸಿವಿಗಾಗಿ ಮತ್ತು ನಿಮ್ಮ ಟೇಸ್ಟಿ ಫುಡ್ ಹಂಟ್ ಸಲುವಾಗಿ ಭಾಳ ಚಲೋ ಡೆಸ್ಟಿನೇಷನ್. ಇಲ್ಲಿ ಸಿಗುವಂಥ ಪ್ಯೂರ್ ಬೆಣ್ಣೆ ದೋಸೆ ನೀವು ತಿಂದ್ಬಿಟ್ರೆ ಆಹಾ, ಅದನ್ನು ನೀವ ಅನುಭವಿಸ್ಬೇಕು. ಬೆಣ್ಣೆ ದೋಸೆಗೆ ದಾವಣಗೆರೆನ ಫೇಮಸ್, ಆದ್ರೆ ನೀವು ಅಲ್ಲಿ ತನಕ ಏನು ಹೋಗಬೇಕಾಗಿಲ್ಲ, ಇಲ್ಲಿ ಬಂದ್ರೆ ಸಾಕು, ಅಥೆಂಟಿಕ್ ಬೆಣ್ಣೆ ದೋಸೆ ನೀವು ಇಲ್ಲೇ ತಿನ್ಬೋದು. ಆ ಪ್ಯೂರ್ ಬೆಣ್ಣೆ, ಆ ವೈಟ್ ಆಲೂಗಡ್ಡೆ ಪಲ್ಯ ಜೊತೆಗೆ ಎಲ್ಲ ವೆರೈಟಿ ಬೆಣ್ಣೆ ದೋಸೆನೂ ಇಲ್ಲಿ ಸಿಗ್ತಾವೆ. ಮೈಸೂರು ಮಸಾಲ, ಓಪನ್ ದೋಸೆ, ಕಟ್ ದೋಸೆ, ಈರುಳ್ಳಿ ದೋಸೆ, ಹಿಂಗೆ ಇನ್ನೂ ಹೆಚ್ಚೆಚ್ಚು ವೆರೈಟಿ ಇಲ್ಲಿ ಮಾಡಿಕೊಡ್ತಾರೆ. ಮೈಸೂರು ಮಸಾಲ ದೋಸೆ ಅಣ್ಣ, ಇದರೊಳಗಡೆ ಕೆಂಪು ಚಟ್ನಿ ಹಚ್ತಾರೆ, ಇದೇ ನಮ್ಮ ಕಡೆ ಫೇಮಸ್ ದೋಸೆ ಮೈಸೂರು ಮಸಾಲ ಅಂದರೆ. ಇಲ್ಲಿ ಬೆಣ್ಣೆ ದೋಸೆ ಜಾಸ್ತಿ ಹೋಗುತ್ತೆ ಅಣ್ಣ, ಬಟರ್ ಓಪನ್, ಆನಿಯನ್ ದೋಸೆ, ಬೆಣ್ಣೆ ಸಟ್ ಎಲ್ಲ ಹೋಗ್ತೈತೆ ಅಣ್ಣ. ಬೆಳಗ್ಗೆ 7:30 ಚಾಲೋ ಅಣ್ಣ, ನೈಟು 9:00 ಮಟ ನಮ್ದು ಇರ್ತೈತಿ, 9:00 ಕ್ಲೋಸ್ ಆಗತ್ತೆ. ನಮ್ಮ ಕಡೆ ಟೈಮಿಂಗ್ ಗಿರಾಕಿ ಕಸ್ಟಮರ್ ಜಾಸ್ತಿ ಅಂದರೆ ಬೆಳಗ್ಗೆ 8:00 to 12:00 ಮಟ ಫುಲ್ ಅಣ್ಣ ಗಿರಾಕಿ. ಸಂಡೇ ಶನಿವಾರ ಅಂತೂ ಫುಲ್ ಗಿರಾಕಿಣ್ಣ, 12:00 ಮಟ ಪಾಳೆ ಹಚ್ತಾರಣ್ಣ ನಮ್ಮ ಕಡೆಯಲ್ಲಿ. ಸಂಡೇ ಆಯ್ತು, ಶನಿವಾರ ಆಯ್ತು, ಬೆಳಗಡೆ ಸರ್ ವೈಟ್ ಚಟ್ನಿ ಐತೆ ನಮ್ಮ ಕಡೆ, ಒಂದೇದು ಗಡ್ ಚಟ್ನಿ, ಆಮೇಲೆ ನೀರು ಚಟ್ನಿ ಬೇಕಂದ್ರೆ ನಾವು ಪಾರ್ಸಲ್ಗೆಲ್ಲ ಗಡ್ ಚಟ್ನಿನ ಕೊಡ್ತೀವಿ. ಚಟ್ನಿ ಪಲ್ಯ ಜಾಸ್ತಿ ನಮ್ದೆಲ್ಲ. ಇಂಥ ಸ್ಪೆಷಲ್ ದೋಸೆನ ಹೆಂಗೆ ಮಾಡ್ತಾರಂತ ಹೇಳಿ ನಮ್ಮ ಸ್ಪೆಷಲ್ ಭಟ್ರ ಹತ್ರನೇ ಕೇಳೋಣ ಬರ್ರಿ. ಇದು ನಮ್ದು ಆ್ಯಕ್ಚುಲಿ ಬೆಣ್ಣೆ ಬಂದುಬಿಟ್ಟು ನಾವು ಇಲ್ಲಿ ಇದರಿಂದ ಎಲ್ಲಿ ಡೈರಿಯಿಂದ ಆಯಿತು, ಬೇರೆ ಹೊರಗಡೆಯಿಂದ ಎಲ್ಲೂ ಬೈ ಮಾಡೋದಿಲ್ಲ. ನಾವು ಅದಕ್ಕೆ ಅಂತಲೇ ಸ್ಪೆಷಲಿ ಒಂದು ಇಬ್ಬರನ್ನ ನಾವು ಹೊರಗಡೆ ಬಿಟ್ಟಿರ್ತೀವಿ. ಹಳ್ಳಿ ಹಳ್ಳಿಗೆ ಹೋಗಿ ಮನೆ ಮನೆಯೊಳಗೆ ಏನು ಹ್ಯಾಂಡ್ಮೇಡ್ ಏನು ಬೆಣ್ಣೆ ರೆಡಿ ಮಾಡ್ತಾರಲ್ಲ, ಸ್ಪೆಷಲಾಗಿ ಅದನ್ನ ಆಕಳ ಹಾಲಿಂದ ಬೆಣ್ಣೆ ತೆಗೆದು ಅದನ್ನೇನು ರೆಡಿ ಮಾಡ್ತಾರಲ್ಲ ಮನೆಯೊಳಗೆ, ಅದನ್ನು 2 kilo ಹಂಗೆ 3 kilo ಹಂಗೆ ಕಲೆಕ್ಟ್ ಮಾಡಿಸಿ ನಾವು ಇಲ್ಲಿಗೆ ಒಟ್ಟಿಗೆ ತರಿಸ್ತೀವಿ. ಮಿನಿಮಮ್ ಏನಿಲ್ಲ ಅಂದ್ರೆ ನಮಗೆ ಒಂದು ವಾರಕ್ಕೆ 140 kilo ಬೆಣ್ಣೆ ಬೇಕಾಕೈತಿ. ಅದಕ್ಕೆ ಇಲ್ಲಿ ಬೆಣ್ಣೆ ದೋಸೆ ಟೇಸ್ಟ್ ಬರಲಿಕ್ಕೆ ಕಾರಣನೇ ಆ ಬೆಣ್ಣೆ, ಯಾಕಂದ್ರೆ ನಾವು ಡೈರಿ ಬೆಣ್ಣೆ ಹಾಕಿದರೆ ಆ ಥರ ನಿಮಗೆ ಟೇಸ್ಟ್ ಸಿಗೋದಿಲ್ಲ. ಹಾಗಾಗಿ ನಾವು ಅಲ್ಲಿಂದಾನೆ ನಾವು ಪ್ರಾಬಬ್ಲಿ ಅಲ್ಲಿಂದಾನೆ ನಾವು ಒಬ್ಬರನ್ನ ಇಬ್ಬರನ್ನ ಬಿಟ್ಟು ನಾವು ಬೆಣ್ಣೆ ತರಿಸಿ ಇಲ್ಲಿ ಚೆನ್ನಾಗಿ ಹಾಕ್ಕೊಡ್ತೀವಿ. ಹಂಗಾಗಿ ನಿಮಗೆ ಅಷ್ಟು ಟೇಸ್ಟ್ ಸಿಗುತ್ತೆ, ಅಷ್ಟು ಕ್ವಾಲಿಟಿನೂ ಇರುತ್ತೆ, ಕ್ವಾಂಟಿಟಿನೂ ಹಾಗೆ ಇರುತ್ತೆ ನಮ್ಮ ಕಡೆ. ಪಲ್ಯ ಬಂದು ಯಾಕಂದ್ರೆ ಪಲ್ಯ ಯಾಕೆ ಅದು ವೈಟ್ ಕಲರ್ ಮಾಡಿರ್ತೀವಿ ಅಂದರೆ ಅದು ಇದು ಬೆಣ್ಣೆ ಇದ್ದಂಗೆ ಇರಬೇಕು, ಅದು ಮೇನ್ ಬೆಣ್ಣೆ ಇದ್ದಂಗೆ ಇರುತ್ತೆ. ಅದಕ್ಕೆ ಬೆಣ್ಣೆ ದೋಸೆ ಅಲ್ಲಿ ದಾವಣಗೆರೆ ಒಳಗೆ ಪೂರ್ತಿ ಫುಲ್ಲಿ ವೈಟ್ ಇರುತ್ತೆ ಅದು. ಅದಕ್ಕೆ ಜನ ಇಷ್ಟಪಟ್ಟು ನಮ್ಮ ಕಡೆ ಬಂದು ಇದು ಮಾಡ್ತಾರೆ, ದೋಸೆ ತಿನ್ನೋದಾಯ್ತು, ಅಪ್ರಿಷಿಯೇಟ್ ಚೆನ್ನಾಗಿ ಮಾಡ್ತಾರೆ ಜನ. ಹುಬ್ಬಳ್ಳಿಯವ್ರಿಗಂತೂ ಈ ದಾವಣಗೆರೆ ಬೆಣ್ಣೆ ದೋಸೆ ಎಷ್ಟಿಷ್ಟ ಅಂದ್ರೆ ಬೇರೆ ಬೇರೆ ಏರಿಯಾಗಳಿಂದ ವಿದ್ಯಾನಗರ ತನಕ ಬಂದು ಈ ಬೆಣ್ಣೆ ದೋಸೆ ಟೇಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಬ
ಬರೀ ಹುಬ್ಬಳ್ಳಿಯವರಷ್ಟೇ ಅಲ್ಲ, ಬೇರೆ ಬೇರೆ ಊರಿನ ಜನ ಈ ಹುಬ್ಬಳ್ಳಿ ಧಾರವಾಡ ಮೇನ್ ರೋಡೊಳಗೆ ಹೋಗಬೇಕಾದ್ರೆ ದಾವಣಗೆರೆ ಬೆಣ್ಣೆ ದೋಸೆಗೊಂದು ಸ್ಟಾಪ್ ಮಾಡಿ ತಮ್ಮ ಫೇವ್ರೆಟ್ ಬೆಣ್ಣೆ ದೋಸೆನ ಟೇಸ್ಟ್ ಮಾಡಿಕೊಂಡೇ ಹೋಗ್ತಾರೆ. ಇಂಥ ಸ್ಪೆಷಲ್ ಬೆಣ್ಣೆ ದೋಸೆ ತಿಂದ್ರೆ ನಿಮ್ಮನಸು ಬೆಣ್ಣೆ ಥರ ಕರಗೋಗ್ಬಿಡ್ತೈತಿ. ಈ ಸ್ಪೆಷಲ್ ದೋಸೆ ಟೇಸ್ಟ್ ಮಾಡಿರೋರು ಏನಂತಾರಂತ ಕೇಳೋಣ ಬರ್ರಿ. ಡೇಶ್ವರ್ ಗೋಕರ್ಣ तो जब हम लोग वापस आ रहे थे तो ये मेरी सिस्टर इन लॉ है, धारवाड़ में रहते हैं, तो उन्होंने बोला कि ये हुबली में बहुत अच्छा मिलता है बेन्नी डोसा. हम लोगों ने वैसे इचलकरंजी में भी ट्राई किया है, लेकिन इधर का बेन्नी डोसा बहुत अच्छा है और इसमें चटनी हम लोगों को बहुत अच्छी लगी. और नेक्स्ट टाइम जब हम आएंगे तो ಬೆಣ್ಣೆ ದೋಸೆ ರಿಪೀಟ್ ಕರೆಂಗೆ ಅವ್ರು ಓಬಿ ಇದರಿ ರಿಪೀಟ್ ಕರೆಂಗೆ. ದಾವಣಗೆರೆ ಬೆಣ್ಣೆ ದೋಸೆ ಬಗ್ಗೆ ಕೇಳಿದ್ವಿ, ಇಲ್ಲಿ ಹುಬ್ಳಿಯಲ್ಲಿ ಸಿಗ್ತದೆ ಅಂತ ತಿಳ್ಕೊಂಡು ಇದೇ ಹೋಟೆಲಿಗೆ ಬಂದು ನಾವು ಬೆಣ್ಣೆ ದೋಸೆಯನ್ನು ಒಂದೊಂದು ಆರ್ಡರ್ ಮಾಡಿದ್ವಿ. ಎಲ್ಲರಿಗೂ ಇಷ್ಟ ಆದಮೇಲೆ ಮತ್ತೆ ಇನ್ನೊಂದು ತೊಗೊಂಡ್ವಿ. ನಾನು ಇನ್ನೂ ಒಂದು ಕೂಡ ಒಂದು ಹೆಚ್ಚಿನ ದೋಸೆಯನ್ನು ತಿಂದಿದ್ದೀನಿ, ನನಗೆ ತುಂಬ ಇಷ್ಟ ಆಯಿತು. ಬೆಣ್ಣೆ ದೋಸೆ ಇದು ಫೇಮಸ್ಸು ದಾವಣಗೆರೆ ಬೆಣ್ಣೆ ದೋಸೆ ನಮಗೆಲ್ಲ ಗೊತ್ತಿದ್ದು. ಅವರು ಕೂಡ ರುಚಿಕರವಾದ ಬೆಣ್ಣೆ ದೋಸೆಯನ್ನು ತಿಂದು ಸ್ವಾದಿಷ್ಟವಾದ ಬೆಣ್ಣೆಯನ್ನು ತಿಂದು ಉತೃಪ್ತಿಯನ್ನು ಪಟ್ಟಿದ್ದಾರೆ. ನನ್ನ ಹೆಸರು ಮೀನಾ, ನಾವು ಪ್ರಾಪರ್ ಇರೋದು ಧಾರವಾಡನಲ್ಲಿ, ಆದರೆ ಬೆಣ್ಣೆ ದೋಸೆ ತಿನ್ನೋದಂತ ಹೇಳಿ ನಾವು ಹುಬ್ಳಿಗೆ ಬಂದು ಬೆಣ್ಣೆ ದೋಸೆ ತಿಂದು ವಾಪಸ್ ನಾವು ಧಾರವಾಡಕ್ಕೆ ಹೊಂಟೀವಿ. ಇಲ್ಲಿ ಬೆಣ್ಣೆ ದೋಸೆ ಬಹಳ ರುಚಿಯಾಗಿದೆ. ನೀವು ಇನ್ನೂ ಇಲ್ಲಿ ಬಂದಿಲ್ಲ ಅಂತಂದ್ರೆ ಒಂದ್ಸಲ ಬರ್ರಿ, ಬಂದು ಬೇರೆ ಬೇರೆ ವೆರೈಟಿ ಬೆಣ್ಣೆ ದೋಸೆನ ಟ್ರೈ ಮಾಡಿರಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿನೂ ಕರ್ಕೊಂಡು ಬರ್ರಿ.